ಹಾಯ್ ಎವ್ರಿವನ್, ಎಲ್ಲ SSLC ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಗ್ರೇಸ್ ಮಾಸ್ ಕೂಡ ಕೊಟ್ಟಿದ್ದಾರೆ, ಬೋರ್ಡಿಂದ ಒಂದು ಮಹತ್ವದ ಘೋಷಣೆಯನ್ನು ಕೂಡ ಮಾಡಿದ್ದಾರೆ, ಇದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ನೋಡೋದಾದರೆ 2022-23 ಸಾಲಿನ SSLC ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆ ಸಿಹಿ ಸುದ್ದಿ ನೀಡಿದ್ದು, ಈ ಬಾರಿಯು ಕೊರೋನಾ ಬ್ಯಾಚ್ ಎಂದು ಪರಿಗಣಿಸಿ 10% ಗ್ರೇಸ್ ಅಂಕ ನೀಡುವುದಾಗಿ ಅಫಿಷಿಯಲ್ ಆಗಿ ತಿಳಿಸಿರುತ್ತಾರೆ. ಈ ಕುರಿತು ಮಾಹಿತಿ ನೀಡಿರುವ SSLC ಬೋರ್ಡ್ ನಿರ್ದೇಶಕರಾದ ರಾಮಚಂದ್ರ ಸರ್ ಅವರು, ಈ ಬಾರಿಯು ಕೊರೋನಾ ಬ್ಯಾಚ್ ಎಂದು ಪರಿಗಣಿಸಿ 10% ಗ್ರೇಸ್ ಅಂಕ ನೀಡಲಾಗ್ತದೆ. 3 ವಿಷಯಗಳಲ್ಲಿ ಮಾತ್ರ ಗ್ರೇಸ್ ಮಾರ್ಕ್ಸ್ ಅಂಕ ನೀಡಲಾಗ್ತದೆ. ತೇರ್ಗಡೆ ಕಡಿಮೆ ಅಂಕ ಪಡೆಯ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅನ್ವಯಿಸಲಾಗ್ತದೆ ಅಂತ ಹೇಳಿದ್ದಾರೆ. ಯಾವ ವಿದ್ಯಾರ್ಥಿಗಳು ಜಸ್ಟ್ ಪಾಸ್ ಆಗ್ತೀರಾ, ಜಸ್ಟ್ ಪಾಸ್ ಆಗೋಕ್ಕೆ ಅಂಕ ಬೇಕು, ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಗ್ರೇಸ್ ಅಂಕ ಸಿಗ್ತದೆ. 2022-23 ಸಾಲಿನ SSLC ಅಂತಿಮ ಪರೀಕ್ಷೆಗಳು ನಿಮಗೆ ಗೊತ್ತಿರೋಗೆ ದಿನಾಂಕ 31-15 ನಡೀತದೆ. ಪರೀಕ್ಷೆಗೆ ಸಿದ್ಧತೆ ಕೂಡ ನಡೀತಾಯಿದೆ. 15498 ಶಾಲೆಗಳಿಂದ 8,42,000 ವಿದ್ಯಾರ್ಥಿಗಳು ರಿಜಿಸ್ಟರ್ ಮಾಡಿದ್ದಾರೆ. 7,94,000 ವಿದ್ಯಾರ್ಥಿಗಳು ಶಾಲಾ ವಿದ್ಯಾರ್ಥಿಗಳು, ರಿಪೀಟರ್ಸ್ 20,000, ಖಾಸಗಿ ಅಭ್ಯರ್ಥಿಗಳು 18,000, ರಿಪೀಟರ್ಸ್ ಪುನರಾವರ್ತಿತ ಅಭ್ಯರ್ಥಿಗಳು 8,862 ಅಂತೇಳಿ ಹೇಳಿದ್ದಾರೆ. ಒಟ್ಟು ಪರೀಕ್ಷಾ ಕೇಂದ್ರದ ಬಗ್ಗೆ ಎಲ್ಲ ನಿಯಮ ಕೊಟ್ಟಿದ್ದಾರೆ. ಇಲ್ಲಿ ಮೇಯ್ನಾಗಿ ಏನು ಹೇಳಿದ್ದಾರೆ ಅಂದರೆ, ವಿದ್ಯಾರ್ಥಿಗಳೇ, ಇಲ್ಲಿ ಗ್ರೇಸ್ ಅಂಕ ಕೊಡ್ತಿದ್ದೀವಿ ಈ ವರ್ಷನೂ ಕೂಡ 10% ಗ್ರೇಸ್ ಅಂಕ. ನಿಮ್ಮನ್ನು ಕೂಡ ಕೊರೋನಾ ಬ್ಯಾಚ್ ಅಂತ ಕನ್ಸಿಡರ್ ಮಾಡಿ 10% ಗ್ರೇಸ್ ಅಂಕ ಕೊಡ್ತಾ ಇದ್ದೀವಿ. ಆದರೆ ಇದು ಎಲ್ರಿಗೂ ಕೂಡ ಅಪ್ಲಿಕೇಬಲ್ ಆಗೋದಿಲ್ಲ, ಇದು 3 ವಿಷಯಗಳಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ನಂತರ ಯಾವ ವಿದ್ಯಾರ್ಥಿಗಳು ಜಸ್ಟ್ ಪಾಸ್ ಆಗ್ತಾರೆ ಅಥವಾ ಅನ್ನ ಪಾಸ್ ಆಗಕ್ಕೆ ಕೆಲ ಅಂಕಗಳು ಬೇಕಾಗುತ್ತೆ, ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅನ್ವಯಿಸುತ್ತೆ ಅಂತೇಳಿ ಡೈರೆಕ್ಟರಾದ ರಾಮಚಂದ್ರ ಸರ್ ಅವರು ಅಫಿಷಿಯಲಾಗಿ ಮಾಹಿತಿ ಕೊಟ್ಟಿದ್ದಾರೆ. ಈಗ ಎಲ್ಲ ವಿದ್ಯಾರ್ಥಿಗಳಿಗೆ ಡೌಟ್ ಬಗ್ಗೆ ಇರುತ್ತೆ ತಂದುಕೊಡ್ತೇನೆ. ಗ್ರೇಸ್ ಅಂಕದ ಬಗ್ಗೆ ಮಾಹಿತಿ